ಹೊನ್ನಸಂದ್ರ ನರಸಿಂಹಯ್ಯ ಚಂದ್ರಶೇಖರ್, ಆದರೆ ಇವರು ಮುಖ್ಯಮಂತ್ರಿ ಚಂದ್ರು ಅಂತಲೇ ಎಲ್ಲ ಕಡೆ ಫೇಮಸ್ ಆಗಿದ್ದು. ಇವರು ಕನ್ನಡ ಸಿನಿಮಾದಲ್ಲಿ ಸಾಕಷ್ಟು ರಾಜಕಾರಣಿಯ ಪಾತ್ರದಲ್ಲಿಯೇ ಕಾಣಿಸ್ಕೊಳ್ತಿದ್ರು. ಹೀಗಾಗಿ ಇವರನ್ನು ಮುಖ್ಯಮಂತ್ರಿ ಚಂದ್ರು ಅಂತಲೇ ಸಿನಿಮಾ ರಂಗ ಇವರನ್ನ ಗುರುತಿಡಿಯಿತು, ಚೀಫ್ ಮಿನಿಸ್ಟರ್ ಪಟ್ಟ ಕೊಟ್ಟಿತು. ಇಲ್ಲಿಯ ತನಕ 500ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. 83ರಿಂದ ತಮ್ಮ ಜರ್ನಿಯನ್ನು ಶುರು ಮಾಡಿದ್ರು. ನಂತರ ಗೊತ್ತೇ ಇದೆ ಎಷ್ಟರ ಮಟ್ಟಿಗೆ ಎಷ್ಟರ ಸಿನಿಮಾಗಳಲ್ಲೆಲ್ಲ ನಟಿಸಿದ್ದಾರೆ ಅಂತ. ಖಳನಟ ಆಗಿರ್ಬೋದು, ಪೋಷಕ ಪಾತ್ರ, ತಂದೆಯ ಪಾತ್ರ, ಕುಡುಕನ ಪಾತ್ರ, ಪೊಲೀಸ್ ಪಾತ್ರ, ಹೀಗೆ ಕೊಟ್ಟ ಎಲ್ಲ ಪಾತ್ರವನ್ನು ಕೂಡ ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡು ಇಲ್ಲಿಯ ತನಕ ಬೆಳೆದು ಬಂದಿದ್ದಾರೆ ಮುಖ್ಯಮಂತ್ರಿ ಚಂದ್ರು ಅವರು. ಈಗ ನೀವು ಇವರನ್ನ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಅದ್ಭುತವಾದಂಥ ಕಾಮಿಡಿ ರಿಯಾಲಿಟಿ ಶೋನಲ್ಲೂ ಕೂಡ ಜಡ್ ಸೀಟ್ನಲ್ಲಿ ಕೂತಿರುವುದನ್ನು ನೋಡಿರ್ತೀರಾ. ಹೌದು, ಮುಖ್ಯಮಂತ್ರಿ ಚಂದ್ರು ಅವರೇ ಜಡ್ ಸೀಟ್ನಲ್ಲಿ ಕೂತಿರೋದು. ಸೊ ಇವರ ಪತ್ನಿಯ ಹೆಸರು ಪದ್ಮಾ ಅಂತ. ಇವರ ಕೆಲವೊಂದಿಷ್ಟು ಅಪರೂಪದ ಕ್ಷಣಗಳನ್ನು ನೀವಿಲ್ಲಿ ಗಮನಿಸಬಹುದು. ಮುಖ್ಯಮಂತ್ರಿ ಚಂದ್ರು ಅವರಿಗೆ ಇಬ್ಬರು ಮಕ್ಕಳು. ಇವರು ಹುಟ್ಟಿದ್ದು 1953ರಲ್ಲಿ. ಇವರ ಹುಟ್ಟಿದ ಹಬ್ಬ ಆಗಸ್ಟ್ 28. ನಿಮಗೂ ಮುಖ್ಯಮಂತ್ರಿ ಚಂದ್ರು ಅವರು ಇಷ್ಟವಾಗಿದ್ದರೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.